ಕರ್ನಾಟಕ ಎಫೆಕ್ಟ್ ತೆಲಂಗಾಣದಲ್ಲಿ ಟಿಕೆಟ್ ಟಿಕೆಟ್ಗೆ ಫೈ ತೆಲಂಗಾಣ ಕಾಂಗ್ರೆಸ್ ಟಿಕೆಟ್ ಭರ್ಜರಿ ಕಾಂಪಿಟೇಷನ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದು ಕಡೆ ಡಜನ್ ಡಜನ್ ಅರ್ಜಿ ಬಂದ್ಬಿಟ್ಟಿತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಫಸ್ಟೇ ಹೇಳ್ಬಿಟ್ಟಿದ್ರು ಯಾರು ಬೇಕಾರೋ ಅರ್ಜಿ ಹಾಕಿ ಅಂತ ಪಾರ್ಟಿಗೆ ಒಂದಷ್ಟು ಫಂಡ್ ಆಗುತ್ತೆ ಎರಡು ಲಕ್ಷ ರೂಪಾಯಿ ಬಾಂಡೇನ ತೊಗೋಬೇಕು ಆ ರೀತಿ ಇತ್ತು ಒಂದೊಂದು ಕಡೆ ಹನ್ನೆರಡು ಜನ ಎಲ್ಲ ಅರ್ಜಿ ಹಾಕ್ಬಿಟ್ಟಿದ್ರು ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ನೆಗೆಟಿವ್ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಶುರುವಾಗುತ್ತೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಹೆಚ್ಚಿದ್ದಾರೆ ಅಧಿಕೃತವಾಗಿ ಪಾರ್ಟಿಯಿಂದಲೇ ಹೇಳ್ಬಿಟ್ಟವ್ರೆ ಕಡೆಗೆ ಯಾರು ಇನ್ಫ್ಲೂಯನ್ಸ್ ಮಾಡಿ ಟಿಕೆಟ್ ತಗೋತಾರೋ ಅವ್ರೊಬ್ಬರು ಒಬ್ರಿಗೆ ಟಿಕೆಟ್ ಸಿಗುತ್ತೆ ಉಳಿದಿರೋರಿಗೆ ಟಿಕೆಟ್ ಸಿಗೋಲ್ಲ ಇದು ಗೊಂದಲ ಆಗುತ್ತೆ ಅಂತ ಬಟ್ ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ರಾಟಜಿ ವರ್ಕೌಟ್ ಆಯಿತು ಯಾರೆಲ್ಲ ಅರ್ಜಿ ಹಾಕಿದ್ರು ಅಂದ್ರಲ್ಲ ಅವ್ರನ್ನೇ ಮೇನ್ ಲೀಡರ್ಸ್ ಅಂತ ಪರಿಗಣಿಸಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಸ್ಟ್ರಾಟಜಿ ಮಾಡಿದ್ರು ಅದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು ಒಬ್ಬೊಬ್ಬರಿಗೆ ಟಿಕೆಟ್ ಅರ್ಜಿ ಹಾಕ್ಬಿಟ್ಟಿದ್ದರೆ ಬಾಕಿಯವರು ಒಳಗೊಳಗೆ ಒಂದು ರೀತಿ ಮಸಲತ್ತನ್ನ ಮಾಡಿಬಿಡ್ತಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು ಈಗ ತೆಲಂಗಾಣದಲ್ಲಿ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ತೆಲಂಗಾಣದ ಏನೊಂದು ಕಾಂಗ್ರೆಸ್ ಸಮಿತಿ ಕೂಡ ರಾಜ್ಯ ತೆಲಂಗಾಣ ರಾಜ್ಯ ಕಾಂಗ್ರೆಸ್ ಕೂಡ ಯಾರು ಬೇಕಾದ್ರೆ ಅರ್ಜಿ ಹಾಕ್ಬೇಕಂದವರೆ ನೂರ ಹತ್ತೊಂಬತ್ತು ಸ್ಥಾನಗಳ ವಿಧಾನಸಭೆ ತೆಲಂಗಾಣದಲ್ಲಿ ಅದಾಗಲೇ ಸಾವಿರಕ್ಕೂ ಅಧಿಕ ಅರ್ಜಿಗಳು ಬಂದ್ಬಿಟ್ಟವೆ ಅಲ್ಲಿಗೆ ಒಂದು ಕ್ಷೇತ್ರಕ್ಕೆ ಕನಿಷ್ಠ ಒಂಬತ್ತೊಂಬತ್ತು ಜನ ಅರ್ಜಿ ಹಾಕೋರೆ ಈಗ ಗೊತ್ತಾಯ್ತಲ್ಲ ಯಾರು ಮೇಯ್ನ್ ಮೇನು ಕಾಂಗ್ರೆಸ್ಸಲ್ಲಿ ಓ ಒಬ್ರಿಗೆ ಟಿಕೆಟ್ ಕೊಟ್ಟರೆ ಇವರು ಹುರ್ಕತ್ತಿದ್ರು ಇವ್ರಿಗೆ ಕೊಟ್ಟರೆ ಇವರು ಹುರ್ಕತ್ತಿದ್ರು ಈಗ ಮೇಯ್ನ್ ಅರ್ಜಿ ಹಾಕೋರ ಆಕಾಂಕ್ಷಿಗಳು ಯಾರು ಗೊತ್ತಾಯಿತು ಎಲ್ಲರನ್ನ ಕೂರಿಸ್ಕೊಂಡು ನೀಟಾಗಿ ಒಬ್ರಿಗೆ ಟಿಕೆಟ್ ಕೊಟ್ಟು ಉಳಿದೋರಿಗೆ ಬೇರೆ ಪ್ರಾಮಿಸ್ ಮಾಡಿ ಪಕ್ಷ ಸಂಘಟನೆ ಮಾಡಿ ಅನ್ನೋ ಜವಾಬ್ದಾರಿನ ಕೊಡ್ಬೋದು ಅನ್ನೋ ಚರ್ಚೆಗೆ ಇದೆ ತೆಲಂಗಾಣದಲ್ಲಿ ಹಿಂದೆ ಏನೋ ಕುಟುಂಬಕ್ಕೆ ಒಂದೇ ಟಿಕೆಟ್ ಅನ್ನೋ ಲೆಕ್ಕಾಚಾರ ಮಾಡಿದರು ಆದರೆ ಅದು ಎರಡು ಸಾವಿರದ ಅಂದರೆ ಏನು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ವರ್ಕೌಟ್ ಆಗಿರಲಿಲ್ಲ ಇದೀಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ತೆಲಂಗಾಣ ಚುನಾವಣೆಯಲ್ಲಿ ಕೂಡ ಅದು ವರ್ಕೌಟ್ ಆಗೋಲ್ಲ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಒನ್ನೋ ಒಂದೊಂದು ಫ್ಯಾಮಿಲಿ ಇಬ್ಬಿಬ್ಬರು ಮೂರು ಮೂರು ಜನ ಎಲ್ಲ ಟಿಕೆಟಿಗೆ ಅರ್ಜಿ ಹಾಕ್ಬಿಟ್ಟವ್ರೆ ಇನ್ನೂ ಮಜಾ ಏನಾದ್ರೆ ತೆಲಂಗಾಣದಲ್ಲಿ ಬರೀ ಒಂದು ಕ್ಷೇತ್ರಕ್ಕಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೂ ಒಬ್ಬೊಬ್ಬರು ಟಿಕೆಟ್ ಹಾಕ್ಬಿಟ್ಟವ್ರು ಇಲ್ಲಿಲ್ಲ ಅಂದ್ರೆ ಅಲ್ಲಿ ಕೊಡಿ ಅಲ್ಲಿಲ್ಲ ಅಂದ್ರೆ ಅಲ್ಲಿ ಕೊಡಿ ಅಲ್ಲಿಲ್ಲ ಅಂದ್ರೆ ಅಲ್ಲಿ ಕೊಡಿ ಎಲ್ಲ ಒಂದು ಕಡೆ ನಮಗೆ ಟಿಕೆಟ್ ಕೊಡಿ ಅಷ್ಟೇ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿರುವಂಥ ಪ್ರಚಂಡ ಗೆಲುವು ಬೇರೆ ರಾಜ್ಯಗಳಗಳಲ್ಲಿ ಕೂಡ ಕಾಂಗ್ರೆಸ್ನ ಪರವಾಗಿ ಅಲೆ ಬೀಸುವಂತೆ ಮಾಡುತ್ತಿದೆ ಗ್ಯಾರಂಟಿ ಘೋಷಣೆಗಳಾಗದ ಬಾಕಿ ಇದೆ ಇನ್ನೂ ಕೂಡ ಹೀಗಾಗಿ ಕಾಂಗ್ರೆಸ್ ಪರವಾಗಿ ಅಲೆ ಸೃಷ್ಟಿಯಾಗ್ತಿದೆ ಅದಾಗೇ ಹೀಗಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಅರ್ಜಿಯನ್ನು ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ ಚುನಾವಣೆಗೆ ನಿಲ್ಲಬೇಕನ್ನು ಲೆಕ್ಕಾಚಾರ ಮಾಡ್ತಿದ್ದಾರೆ ತೆಲಂಗಾಣದಲ್ಲಿ ಕೂಡ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೂ ಸಾವಿರಕ್ಕೂ ಅಧಿಕಾರ್ಜಿ ಅಂದರೆ ನೂರ ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಸಾವಿರಕ್ಕೂ ಅಧಿಕಾರ್ಜಿಗಳ ದಾಖಲೆ ಬಂದಿದೆ ಹೀಗಾಗಿ ರೇವಂತ್ ರೆಡ್ಡಿ ಇಲ್ಲಿ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ರೇವಂತ್ ರೆಡ್ಡಿ ಅವರು ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ತಾರೆ ಅವರ ಫಾರ್ಮುಲಾ ವರ್ಕೌಟ್ ಆಗುತ್ತಾ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಲಹೆಯನ್ನು ಯಾವ ರೀತಿ ಪಡ್ಕೋತಾರೆ ಅನ್ನೋದು ಈಗ ಅಚ್ಚರಿಯ ಸಂಗತಿ ವೀಕ್ಷಕರೇ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅವ ವರ್ಕೌಟ್ ಆಗುತ್ತಾ ಅರ್ಜಿಗಳ ಹೆಚ್ಚಾಗಿದೆ ಅಥವಾ ಅದು ಬಣ ಬಡಿ ದಾಟಕ್ಕೆ ಸಾಕ್ಷಿಯಾಗುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಕರ್ನಾಟಕದ ಫಾರ್ಮ್ ಫಾರ್ಮುಲಾ ತೆಲಂಗಾಣಕ್ಕೂ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಧನ್ಯವಾದಗಳು